नमस्कार वीक्षक रेव्यू चानल स्वागत नानु सौख्य गांवकर लिंगायत अनभिषिक्त दोरे यडियूरप्पन आल्विकेवधि इन स्वल्प दिन अंत्य आगते नायकत्व बदलते अवंत गाड़ी कर्नाटक जोर बीसोक शुरुआत मेले बेवण शुरुआत मेले बेजार यडियूरप्पन अल लिंगायत समुदाय कूड़ा हाउ या पार्टी के बलिष्ठ समुदाय सपोर्ट एस्ट मुख्यनो वो समुदाय के कायो कई कूड़ा अस्टे मुख्य यडियूरप्पन अधिकार लिंगायत समुदाय आय्के निष्ठे यारे विश्वास दौड़ समुदाय विश्वास उल्सकोड़े बीजेपी हाईकमांड मास्टर प्लान ऐन अंतड़ो नानू निे बंदी मिस नानल सब्सक्राइब आगे बेल बटन क्ली अपडेट्स निम्पते वीक्षक नम्बेल गु कर्नाटक मटिगंतु अधिकार हिड़ोदे लिंगायत प्रभाव यु मैजिक पात्र यु दौडो अंत इन इपत्नाकु विधानसभा क्षेत्र पैकी उत्तर कर्नाटक भाग सुमार 100 क्षेत्र लिंगायत कंप्लीट होल्ड सो यारिरबेकु अधिकारदल्ली अंत निर्धार माडोदल्ली रोल तुम्बाने इंपार्टेंट जाति लेक्काचार गोत्तिरुवंत बीजेपी हाईकमांड एकाएकी ऐनेनो माडोके होगल्ल स्टेप बै स्टेप हेज्जे इड्ता इदे 30 ವರ್ಷಗಳ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಲಿಂಗಾಯತರ ವಿಚಾರದಲ್ಲಿ ಕರ್ನಾಟಕದಲ್ಲಿ ಮಾಡಿದ ತಪ್ಪನ್ನ ಖಂಡಿತವಾಗಿಯೂ ಬಿಜೆಪಿ ಅಂತೂ ಮಾಡೋದಿಲ್ಲ ನಮಗೆಲ್ಲ ನೆನಪಿದೆ 1990 ಅಲ್ಲಿ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆಗಿದ್ರು ಕಾಂಗ್ರೆಸ್ 184 ಸೀಟ್ಸ್ ಗೆದ್ದಿತ್ತು ಅದರಲ್ಲಿ 60 ಜನ ಲಿಂಗಾಯತ ಎಂಎಲ್ಎಗಳೇ ಆಯ್ಕೆ ಆಗಿದ್ರು ಅಂಥ ಸಪೋರ್ಟ್ ಇತ್ತು ಆ ಕಾಲದಲ್ಲಿ ಅವರು ಲಿಂಗಾಯತರನ ಅಭಿಷಿಕ್ತ ದೊರೆಯಾಗಿದ್ರು ಆದರೆ ರಾಜೀವ್ ಗಾಂಧಿ ಅವರು ಬರ್ತಾರೆ ಏಕಾಏಕಿ ತುಂಬಾ ಹೀನಾಯವಾಗಿ ವೀರೇಂದ್ರ ಪಾಟೀಲ್ರನ್ನ ಅಧಿಕಾರದಿಂದ ಕೆಳಗಿಳಿಸುತ್ತಾರೆ ಕಿತ್ತೆಸಿತಾರೆ ಅದರಿಂದ ಲಿಂಗಾಯತ ಸಮುದಾಯ ಎಷ್ಟು ಬೇಜಾರಿಗೆ ಒಳಗಾಗುತ್ತೆ ಅಂದ್ರೆ ಇಳಿ ವಯಸ್ಸಿನಲ್ಲಿ ಅನಾರೋಗ್ಯ ಪೀಡಿತರಾದ ತಮ್ಮ ಸಮುದಾಯದ ನಾಯಕರನ್ನ ಈ ತರ ಕೆಟ್ಟದಾಗಿ ನಡೆಸಿಕೊಳ್ತಲ್ಲ ಹೈಕಮಾಂಡ್ ಅಂತ ಯಾವ ರೀತಿ ಮೂ ತೋರಿಸ್ತು ಲಿಂಗಾಯತ ಸಮುದಾಯ ಅವತ್ತು ಕೈ ಕೊಟ್ಟಿದ್ದು ಕಾಂಗ್ರೆಸ್ ಗೆ ಕೈ ಕೊಟ್ಟ ಲಿಂಗಾಯತ ಸಮುದಾಯ ಈವರೆಗೂ ತಿರುಗೋ ನೋಡಿಲ್ಲ ಹಾಗಾಗಿ ಸಿದ್ದರಾಮಯ್ಯನವರ ಗವರ್ನಮೆಂಟ್ ಕಾಲದಲ್ಲಿ ಮತ್ತೆ ಲಿಂಗಾಯತರನ್ನ ವಿಶ್ವಾಸಕ್ಕೆ ತಗೋಬೇಕು ಅಂತ ಎಂತೆಂತ ಹೋರಾಟಗಳಾಯಿತು ಪ್ರತ್ಯೇಕ ಲಿಂಗಾಯತ ಧರ್ಮ ಮೈನಾರಿಟಿ ಸ್ಟೇಟಸ್ ಕೊಡ್ತೀವಿ ಅದು ಇದು ಅಂತ ಹರಸಾಹಸ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗಿಲ್ಲ ಬದಲಾಗಿ ಉಲ್ಟಾ ಹೊಡಿತು ಮತ್ತೆ ಕೈ ಸುಟ್ಟುಕೊಳ್ಳಬೇಕಾಯಿತು ಅಧಿಕಾರನೂ ಹೋಯಿತು ಹಾಗಾಗಿ ನಾವು ಇತಿಹಾಸ ನೋಡ್ತಾ ಹೋದ್ರೆ ಲಿಂಗಾಯತರು ಎಷ್ಟು ನಿರ್ಣಾಯಕರು ಅಧಿಕಾರದ ವಿಚಾರದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಅನ್ನೋದು ಸ್ಪಷ್ಟವಾಗುತ್ತೆ ಇದೆಲ್ಲ ಗೊತ್ತಿರುವಂತ ಬಿಜೆಪಿ ಖಂಡಿತವಾಗಿಯೂ ಇಂಥ ತಪ್ಪು ಮಾಡಲ್ಲ ಏಕಾಏಕಿಯಾಗಿ ಯಡಿಯೂರಪ್ಪನವರನ್ನ ಕಿತ್ತೆಸೆಯೋದೋ ಕೆಳಗಿಳಿಸೋದೋ ಇನ್ನೊಬ್ಬರನ್ನ ತಂದು ಕೂರಿಸೋದು ಆ ಥರ ಅಂತೂ ಮಾಡೋದಿಲ್ಲ ಬಟ್ ಎಷ್ಟು ದಿನ ಅಧಿಕಾರದಲ್ಲಿ ಇರೋಕೆ ಸಾಧ್ಯ ಯಡಿಯೂರಪ್ಪನವರು 78 ವರ್ಷ ಆಗಿದೆ ಅವರಿಗೂ ವಯಸ್ಸಾಯಿತು ಇನ್ನೊಬ್ಬರ ನಾಯಕರನ್ನ ಪಕ್ಷದ ಹಿತದೃಷ್ಟಿಯಿಂದನಾದರೂ ಪರ್ಯಾಯ ನಾಯಕರನ್ನ ಬೆಳೆಸಲೇಬೇಕಲ್ವಾ ಅವರು ಬದಿಗೆ ಹೋಗಲೇಬೇಕಲ್ವಾ ಹಾಗಾಗಿ ಈಗ ಲೆಕ್ಕಾಚಾರ ಶುರುವಾಗಿದೆ ಮತ್ತೊಮ್ಮೆ ಇತಿಹಾಸದ ಒಂದು ಐಡಿಯಾ ಇಂಪ್ಲಿಮೆಂಟ್ ಮಾಡೋದಿಕ್ಕೆ ಹೈಕಮಾಂಡ್ ಯೋಚಿಸ್ತಾ ಇದೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಪ್ಲೇ ಆದಂತಹ ಸ್ಟ್ರಾಟಜಿ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅದೇನಪ್ಪ ಅಂದ್ರೆ ಹೆಗಡೆಯವರು ಬ್ರಾಹ್ಮಣರು ನಮಗೆ ಗೊತ್ತು ಒಬ್ಬ ಬ್ರಾಹ್ಮಣನನ್ನ ಲಿಂಗಾಯತ ಲೀಡರ್ ಅಂತ ಬಿಂಬಿಸಲಾಗಿತ್ತು ಅಲ್ಲೇ ಇರೋದು ಮಜಾ ರಾಮಕೃಷ್ಣ ಹೆಗಡೆಯವರು ಬ್ರಾಹ್ಮಣರಾಗಿದ್ರು ಕೂಡ ಅವರು ಲಿಂಗಾಯತ ಲೀಡರ್ ಆಗಿದ್ರು ಉತ್ತರ ಕರ್ನಾಟಕ ಭಾಗದಲ್ಲಂತೂ ಲಿಂಗಾಯತರು ಎಷ್ಟು ಮಟ್ಟಿಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಅಂದ್ರೆ ಹೆಗಡೆಯವರು ಲಿಂಗಾಯತರೆ ಅನ್ನೋ ಮಟ್ಟಿಗೆ ಅಲ್ಲಿ ಅವರ ಕಡೆ ಒಲವಿತ್ತು ವಿಶ್ವಾಸ ಇತ್ತು ಯಾಕಂದ್ರೆ ಸಮುದಾಯದ ಹಿತ ಕಾಯ್ತಿದ್ದಾರೆ ಇವರು ಅನ್ನೋ ಕಾರಣಕ್ಕೆ ಅಷ್ಟೇ ಅಲ್ಲದೆ ಬೇರೆ ಆಪ್ಷನ್ ಇರಲಿಲ್ಲ ಲಿಂಗಾಯತರಿಗೆ ಅವತ್ತು ಕಾಂಗ್ರೆಸ್ಗೆ ಕೈಕೊಟ್ಟು ಬಂದಾಗಿತ್ತು ಜನತಾ ಪರಿವಾರದಲ್ಲಿ ಇನ್ನೊಂದು ಪ್ರಬಲವಾದ ಸಮುದಾಯ ಒಕ್ಕಲಿಗರ ಜೊತೆಗೆ ಪೈಪೋಟಿ ಮಾಡಬೇಕಿತ್ತು ಕಾಂಪೀಟ್ ಮಾಡಬೇಕಿತ್ತು ಹೀಗಿರುವಾಗ ತಮ್ಮ ಸಮುದಾಯದ ನಾಯಕನೇ ಅಲ್ದಿದ್ರು ತಮ್ಮ ಹಿತ ಕಾಯುವ ನಾಯಕನಾದರೂ ಇದ್ದಾನಲ್ಲ ಅಂತ ರಾಮಕೃಷ್ಣ ಹೆಗಡೆಯವರ ಜೊತೆಗಿತ್ತು ಲಿಂಗಾಯತ ಸಮುದಾಯ ಅಷ್ಟೇ ಚೆನ್ನಾಗಿ ಹೆಗಡೆಯವರನ್ನ ಲಿಂಗಾಯತ ನಾಯಕ ಅಂತ ಮಾರ್ಕೆಟಿಂಗೂ ಮಾಡಿದ್ರು ಅದರಲ್ಲಿ ಯಶಸ್ಸನ್ನ ಕೂಡ ಕಂಡಿದ್ರು ಆ ಸ್ಟ್ರಾಟಜಿ ಈಗ ಮತ್ತೆ ಬಿಜೆಪಿ ನೆನಪಿಸ್ಕೊಳ್ತಾ ಇದೆ ಕರ್ನಾಟಕದಲ್ಲಿ ಈಗ ಯಡಿಯೂರಪ್ಪನವರು ಇಲ್ಲದೆ ಇದ್ರೂ ಕೂಡ ಇನ್ನೊಬ್ಬ ನಾಯಕ ಲಿಂಗಾಯತ ಸಮುದಾಯ ಒಪ್ಪಿಕೊಳ್ಳುವಂತಹ ನಾಯಕನನ್ನ ಮುನ್ನೆಲೆಗೆ ತರಬೇಕು ಅಂತ ಯೋಚನೆ ಮಾಡ್ತಿದೆ ಲಿಂಗಾಯತರಲ್ಲೇ ಇನ್ನೊಬ್ಬ ಮಾಸ್ ಲೀಡರ್ ಇದ್ದಾರೆ ಅದೇ ರೀತಿಯಲ್ಲಿ ಅಂತ ನೋಡಿದ್ರೆ ಕಾಣಿಸೋದಿಲ್ಲ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರನ್ನ ಮುಂದೆ ಇಟ್ಟು ಪ್ರಯೋಗ ಮಾಡೋಕೆ ಹೋಯ್ತು ಫೇಲ್ ಆಯ್ತು ಹಾಗಾಗಿ ಈಗ ಲಿಂಗಾಯತರೇ ಆಗಬೇಕು ಅಂತಿಲ್ಲ ಅಥವಾ ಯಾರೇ ಆಗಲಿ ಲಿಂಗಾಯತರು ಒಪ್ಪಿಕೊಳ್ಳುವಂಥ ನಾಯಕರಾಗಬೇಕು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥ ಒಂದು ನ್ಯೂಟ್ರಲ್ ಪರ್ಸನಾಲಿಟಿ ಬೇಕು ಅಂತ
ಯೋಚನೆ ಶುರುವಾಗಿದೆ. ಪ್ರಹ್ಲಾದ್ ಜೋಶಿ ಅವರ ಹೆಸರು ಒಂದು ಕಡೆ ಕೇಳಿ ಬರ್ತಾ ಇದೆ. ಬ್ರಾಹ್ಮಣರು ಉತ್ತರ ಕರ್ನಾಟಕ ಭಾಗದವರು ಕಾಂಟ್ರವರ್ಷಿಯಲ್ ಏನು ಇಲ್ಲ, ಹಾಗಾಗಿ ಅವರಾಗಬಹುದೇನೋ ಅಂತ ಒಂದು ಕಡೆ ಕೇಳಿ ಬರ್ತಾ ಇದೆ. ಊರೇ ಆಗ್ತಾರೋ ಇಲ್ವೋ ಅದು ಬೇರೆ ವಿಚಾರ, ಆದರೆ ಯಡಿಯೂರಪ್ಪನವರು ಇಲ್ಲ ಅಧಿಕಾರದಲ್ಲಿ ಅನ್ನೋ ಸಂದರ್ಭದಲ್ಲಿ ಲಿಂಗಾಯತರು ಒಪ್ಪಿಕೊಳ್ತಾರಾ ಬಿ ಜೆ ಪಿಯನ್ನು ಅಂತ ಕೇಳಿದ್ರೆ ಬೇರೆ ಆಪ್ಷನ್ ಏನಿದೆ ಲಿಂಗಾಯತರಿಗೆ? ಜೆ ಡಿ ಎಸ್ ಜೊತೆ ಹೋಗ್ತಾರಾ? ಒಕ್ಕಲಿಗರ ಪಾರ್ಟಿ ಅಂತ ಲೇಬಲ್ ಇರುವಂಥ ಜೆ ಡಿ ಎಸ್ ಜೊತೆ ಹೋಗೋಕ್ಕೆ ಅವಕಾಶ ಇಲ್ಲ. ಕಾಂಗ್ರೆಸ್ ಜೊತೆ ಮತ್ತೆ ಹೋಗೋದಕ್ಕೂ ಕೂಡ ಪರಿಸ್ಥಿತಿ ಸರಿ ಇಲ್ಲ. ಹೀಗಿರೋವಾಗ ಬಿ ಜೆ ಪಿ ಇಷ್ಟು ದಶಕಗಳ ಕಾಲ ನಾವು ಜೊತೆಗಿದ್ದೀವಿ, ಈ ಪಾರ್ಟಿ ನಮ್ಮ ಹಿತ ಕಾಯುತ್ತೆ ಅಂತ ಯಾರೇ ಇದ್ದರೂ ಕೂಡ ಪಾರ್ಟಿಯ ಜೊತೆಗೆ ಲಿಂಗಾಯತರು ಇರ್ತಾರೆ ಅನ್ನುವಂಥ ವಾತಾವರಣ ಈಗಿದೆ. ಅದಕ್ಕೆ ಸರಿಯಾಗಿ ಲಿಂಗಾಯತರಿಗೆ ಬೇಜಾರು ಮಾಡಿದ ರೀತಿ, ಅವರನ್ನು ನೋಯಿಸದೇ ಇರೋ ರೀತಿಯಲ್ಲೇ ನಾಯಕತ್ವದ ಆಯ್ಕೆ ಆಗಬೇಕು ಅಂತ ಹೈಕಮಾಂಡ್ ಕೂಡ ಯೋಚನೆ ಮಾಡ್ತಾ ಇದೆ. ಹಾಗೆ ಬ್ರ್ಯಾಂಡ್ ಯಡಿಯೂರಪ್ಪ ಲಿಂಗಾಯತರು ಅಂದರೆ ಯಡಿಯೂರಪ್ಪ ಅಂತ ಉಳ್ಕೊಳ್ಬಾರ್ದು ಸಿಂಗಲ್ ಬ್ರ್ಯಾಂಡ್ ಅನ್ನೋ ಕಾರಣಕ್ಕೆ ಜಿಲ್ಲಾವಾರು ಚಿಕ್ಕ ಚಿಕ್ಕ ಲೀಡರ್ ಬೆಳೆಸುವಂತಹ ಕೆಲಸ ಕೂಡ ಬಿ ಜೆ ಪಿಯಿಂದ ಆಗ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಹೊಸ ಬಗೆಯ ರಾಜಕಾರಣ ಶುರುವಾದರೂ ಕೂಡ ಆಶ್ಚರ್ಯ ಇಲ್ಲ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.